ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ ಮತ್ತೊಂದು ಹೋರಾಟಕ್ಕೆ ಕೂಡ ಅವರು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ಹೊಸ ಆದೇಶದ ವಿರುದ್ಧ ಕಾರ್ಯಕರ್ತೆಯರು ಗರಂ ಆಗಿದ್ದಾರೆ ಸಹಾಯಕಿಯರಿಗೆ ಎಸ್ಎಸ್ಎಲ್ಸಿ ಕಡ್ಡಾಯ ಅಂದ್ರೆ ಹೇಗೆ ಕಾರ್ಯಕರ್ತರಿಗೆ ಪಿಯುಸಿ ಕಡ್ಡಾಯ ಅಂದ್ರೆ ಹೇಗೆ ಈ ಸರ್ಕಾರ ಕೂಡಲೇ ಈ ಆದೇಶವನ್ನ ಹಿಂಪಡೆಯಬೇಕು ಅಂತ ಅವರು ಒತ್ತಾಯಿಸುತ್ತಿದ್ದಾರೆ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರೆ ಇಲ್ಲದಿದ್ರೆ ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ ಈ ಆದೇಶವನ್ನ ಹಿಂಪಡಿಬೇಕು ಇಲ್ಲದಿದ್ರೆ ರಾಜ್ಯವ್ಯಾಪಿ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನ ಅಂಗನವಾಡಿ ಕಾರ್ಯಕರ್ತರು ನೀಡಿದ್ದಾರೆ खर्च अड़गे मन होम बेकरी बिजनेस शुरु सवर संपादने फ्रीडम आप डाउनलोड कार्यकर्ता नेमकाती आदेश बदलावणे कार्यकर्ता पीयूसी मत्ते एनटीटी टीचर ट्रेनिंग तंदिदारे अदक्के नावु स्वागतिसुत्तेवे ಆದರೆ ಸಹಾಯಕಿಗೆ ಎಸ್ಎಲ್ಸಿ ಪಾಸ್ ಅಂತ ಹೇಳಿರತಕ್ಕಂತದ್ದು ಆಗ್ತಾ ಇಲ್ಲ ಯಾಕೆಂದ್ರೆ ನಗರ ಪ್ರದೇಶಗಳಲ್ಲಿ ಎಸ್ಎಲ್ಸಿ ಪಾಸ್ ಆದಂತವರು ಯಾರು ಕೂಡ ಇಲ್ಲಿ ಅರ್ಜಿ ಹಾಕಲಿಕ್ಕೆ ಬರಲ್ಲ ಯಾವುದೇ ಮಹಾನಗರಪಾಲಿಕೆ ಬೆಂಗಳೂರು ಇಲ್ಲೇ ನಗರ ಪ್ರದೇಶಗಳಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಅದರಲ್ಲಿ ಯಾಕೆಂದ್ರೆ ಈಗಾಗ್ಲೇನೇ ಬೆಂಗಳೂರು ಒಳಗಡೆ ಸಾಕಷ್ಟು ಆಯ ಪೋಸ್ಟ್ಗಳು ಖಾಲಿ ಇದಾವೆ ಈಗ ಎಸ್ಎಲ್ಸಿ ಪಾಸ್ ಅಂತ ಹೇಳಿದ್ರೆ ಹಾಗೆ ಉಳ್ಕೊಂಡ ಬಿಡುತ್ತೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಕಾರ್ಯಕರ್ತರ ಕೆಲಸ ಮಾಡಲಿಕ್ಕೆ ದಯವಿಟ್ಟು ಆಯಗೆ ಎಸ್ಎಲ್ಸಿ ಪಾಸ್ ಮತ್ತು ಅಥವಾ ಎಸ್ಎಲ್ಸಿ ಫೇಲ್ ಅಂತನಾದರೂ ಕೊಡಬೇಕು ಅಂತ ಹೇಳಿ ಸರ್ಕಾರನ ಮನವಿ ಮಾಡಿ ಮೊನ್ನೆ ಮಾಡ್ತಾ ಇದ್ದೇವೆ ಹಾಗೆ ಮುಂಬಡತಿ ಆದೇಶವನ್ನ ಅದರೊಳಗಡೆ ಪಿಯುಸಿ ಗೆ ಮುಂಬಡತಿ ಕೊಡಬೇಕು ಅಂತ ಹೇಳಿ ತಂದಿರತಕ್ಕಂತದನ್ನ ವಾಪಸ್ ಪಡೆಯಬೇಕು ಯಾಕೆಂದ್ರೆ ಮಿನಿ ಅಂಗನವಾಡಿ ಕಾರ್ಯಕರ್ತರು ಹಿಂದೆ ಸಹಾಯಕಿ ಇಲ್ಲದೆ ಕೆಲಸ ಮಾಡ್ತಾ ಇದ್ರು ಅದನ್ನ ಮುಖ್ಯ ಮಾಡ್ತಾ ಇಲ್ಲ ಸಹಾಯಕಿ ಸಂಬಳನೇ ಕೊಡ್ತಾ ಇದ್ದಾರೆ ಅದರೊಳಗಡೆ ಕಾರ್ಯಕರ್ತೆ ಟೀಚರ್ ಎರಡು ಕೆಲಸ ಮಾಡ್ತಾ ಇದ್ರು ಆಗ ನಾವು ಹೋರಾಟವನ್ನ ಮಾಡಿ ಸರ್ಕಾರನ ಒತ್ತಾಯ ಮಾಡಿ ಸಹಾಯಕಿ ಕೂಡ ಎಸ್ಎಲ್ಸಿ ಆಗಿರೋರಿಗೆ ಮುಂಬಡ್ತಿ ಕೊಡಬೇಕು ಮಿನಿ ಅವರಿಗೂ ಕೂಡ ಮುಂಬಡ್ತಿನ ಮುಖ್ಯ ಅಂಗನವಾಡಿ ಖಾಲಿ ಇದ್ದಂತ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಫುಲ್ಕಂಟಿ ನೇರವಾಗಿ ನ್ಯೂಸ್ ರೂಮ್ ಇಂದ ಸಂಪರ್ಕದಲ್ಲಿದ್ದಾರೆ ಸ್ವಾತಿ ಅಂಗನವಾಡಿ ಸಹಾಯಕರಿಗೆ ಹಾಗೂ ಕಾರ್ಯಕರ್ತರಿಗೆ ಎಸ್ಎಸ್ಎಲ್ಸಿ ಪಿಯುಸಿ ಕಡ್ಡಾಯ ಅನ್ನುವಂತದ್ದು ಆದೇಶ ಹಾಗಾಗಿ ಸರ್ಕಾರದ ವಿರುದ್ಧ ಈಗ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅವರ ಹೋರಾಟದ ರೂಪುರೇಷೆಗಳು ಸಿದ್ಧವಾಗಿದೆಯಾ ಯಾವ ರೀತಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಏನು ಕೊಡುತ್ತೀರಿ ರಜನಿ ಕಳೆದ ಒಂದು ವಾರದ ಹಿಂದೆ ಇಲಾಖೆ ಒಂದು ಆದೇಶವನ್ನ ಹೊರಡಿಸುತ್ತೆ ಅಂಗನವಾಡಿ ಕಾರ್ಯಕರ್ತರು ಇನ್ನ ಮೇಲೆ ಏನಾದರೂ ಅಪಾಯಿಂಟ್ ಆಗಬೇಕು ಅಂತಂದ್ರೆ ಈಗಾಗಲೇ ಕಳೆದ ವರ್ಷ ಏನಿತ್ತು ಅದು 10th ಇತ್ತು ಅಂಗನವಾಡಿ ಟೀಚರ್ ಆಗೋದಿಕ್ಕೆ ಅದನ್ನ ಈಗ ಸೆಕೆಂಡ್ ಪಿಯುಸಿ ಗೆ ಏರ್ಕೆ ಮಾಡಿದ್ದಾರೆ ಜೊತೆಗೆ ಸಹಾಯಕಿಯರಾಗೋದಿಕ್ಕೆ 7th ಇತ್ತು ಅದನ್ನ 10th ಗೆ ಜಾಸ್ತಿ ಮಾಡಿದ್ದಾರೆ ಸೋ ಹೀಗಾಗಿ ಮುಂದೆ ಅಪಾಯಿಂಟ್ ಆಗೋರಿಗೆ ಇದು ಎಫೆಕ್ಟ್ ಆಗಬಹುದು ಯಾಕೆ ಇದನ್ನ ಈ ರೀತಿಯಾಗಿ ಬದಲಾವಣೆ ಮಾಡಿದ್ರು ಅಂತಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ಬೇರೆ ಬೇರೆ ಚೇಂಜಸ್ ಅನ್ನು ಮಾಡ್ತಾ ಹೋಗ್ತಿದ್ದಾರೆ ಸೊ ಈಗಾಗಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತಹ ಅನಿವಾರ್ಯದಿಂದ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಇರುವಂತಹ 40,000 ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಸೊ ನಾವು ಪ್ರತಿ ಸಲ ನೋಡಿದೀವಿ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ಅಂದ್ರೆ ಅವರ ಕಿಚ್ಚು ಯಾವ ರೀತಿಯಾಗಿರುತ್ತೆ ಸೊ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾರೆ ಅಂತ ಹೇಳಿ ಮೊದಲ ಹಂತದಲ್ಲಿ ಅವರು ಸಂಬಂಧಪಟ್ಟ ಇಲಾಖೆಯ ನಿರ್ದೇಶಕರಿಗೆ ಪತ್ರವನ್ನ ಕೊಡ್ತಾರೆ ಜೊತೆಗೆ ಸಿಎಂ ಅವರ ಮನೆಗೂ ಹೋಗಿ ಪತ್ರವನ್ನ ತಲುಪಿಸ್ತಾರೆ ಒಂದು ವೇಳೆ ಏನಾದರೂ ಆದೇಶ ಪ್ರತಿಯನ್ನ ವಾಪಸ್ ಪಡೆದಿಲ್ಲ ಅಂತಂದ್ರೆ ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸದ್ಯಕ್ಕೆ ಕೊಟ್ಟಿದ್ದಾರೆ ಸೋ ಈಗ ಪತ್ರವನ್ನ ಕೊಡುವಂತಹ ಕೆಲಸದಲ್ಲಿ ಮುಂದಾಗಿದ್ದಾರೆ ಒಂದು ವೇಳೆ ಈ ಒಂದು ಆದೇಶ ಬಂದ್ರೆ ಏನ ಅವರಿಗೆ ಮುಂದೆ ಪ್ರಮೋಷನ್ಸ್ ಸಿಗೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈಗ ಸೆಕೆಂಡ್ ಪಿಯುಸಿ ಅಂಗನವಾಡಿ ಕಾರ್ಯಕರ್ತರಿಗೆ ಟೀಚರ್ ಆಗೋದಿಕ್ಕೆ ಇರುವಂತಹವರು ಒಂದು ವೇಳೆ ಪ್ರಮೋಷನ್ ಪಡಿಬೇಕು ಅಂದ್ರೆ ಡಿಪ್ಲೊಮಾ ಕೋರ್ಸ್ ಆಗಿರಬೇಕು ಅಂತ ಹೇಳಿ ಎನ್ಇಪಿ ಅಡಿಯಲ್ಲಿ ಒಂದಷ್ಟು ನಿಯಮಗಳನ್ನು ಜಾರಿ ಮಾಡಿದ್ದಾರೆ ಸೋ ಹೀಗೆ ಡಿಪ್ಲೊಮಾ ಮಾಡಿರಬೇಕು ಅಂದ್ರೆ ಪ್ರಮೋಷನ್ ಸಿಗೋದೇ ಇಲ್ಲ 60 ವರ್ಷ ಆಗೋದವರೆಗೂ ಕೂಡ ಅವರು ಕಡಿಮೆ ಸ್ಯಾಲರಿಗೆ ಕೆಲಸ ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಪ್ರೊಟೆಸ್ಟ್ ಗೆ ಮುಂದಾಗ್ತಾ ಇದ್ದಾರೆ ಒಂದು ವೇಳೆ ಪ್ರೊಟೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಆದೇಶದಲ್ಲಿ ಕೆಲವೊಂದು ಸಡಿಲಿಕೆ ಮಾಡಬಹುದು ಅನ್ನುವಂತಹ ಭರವಸೆಯಲ್ಲಿ ಸದ್ಯ ಆಶಾ ಕಾರ್ಯಕರ್ತೆಯರು ಇದ್ದಾರೆ ರಜಿನಿ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ